ನೀವು ಎಲ್ಲ ಅವರಿಗೆ ಧೈರ್ಯ ಕೊಡ್ಬೇಕು, ನೆರೆಹೊರೆಯವರೆಲ್ಲ ಸೇರಿ ತಮ್ಮನಾ? ಓಕೆ ಓಕೆ. ನೀವೇನ್ ಮಾಡ್ತೀರಿ? ನಾನು ಅಗ್ರಿಕಲ್ಚರ್ ಮಾಡ್ತೀನಿ. ಮೇಡಮ್, ಇವ್ರು ಮಕ್ಕಳು ಹೆಣ್ಮಕ್ಳದ್ದು ಡಿಗ್ರಿ ಆಗಿದೆ, ಇವ್ರದ್ದು 8th ಆಗಿ ಪಾಸ್ ಆಗಿದೆ ಹುಡುಗಂದು. ಅಲ್ಲ, ಅವ್ರಿಬ್ರಲ್ಲಿ ಯಾರು ಮಕ್ಕಳಿಗೆ ನಾವು ಕೆಲಸ ಕೊಡ್ತೀವಿ, ಯಾರು ಅವರು ಸೆಲೆಕ್ಟ್ ಮಾಡ್ತಾರೆ ಮಗನಿಗೆ ಅಥವಾ ಮಗಳಿಗೆ ಹೇಳ್ತಾರೆ, ನಾವು ಅವ್ರಿಗೆ ಮಾಡ್ಕೊಡ್ತೀವಿ. ಅದು ಅವ್ರಿಗೆ ಬಿಟ್ಟದ್ದು, ಫ್ಯಾಮಿಲಿಯವರು ಡಿಸಿಜನ್ ತಗೊಳ್ಳಿ. ಮದುವೆ ಆಗದೆ ಇರೋ ಮಕ್ಕಳು ಯಾರೇ ಇದ್ರು ಕೂಡ ಫ್ಯಾಮಿಲಿಯವರು ಡಿಸಿಷನ್ ತಗೊಂಡು ಯಾರಿಗೆ ಕೊಡ್ತಾರೆ ಅವರು ಫ್ಯಾಮಿಲಿ ಜೊತೆ ಪ್ಯಾನಲ್ ಮಾಡಿ ಮಾತಾಡಿ ನಮ್ಗೆ ಹೇಳಿ, ಇಬ್ರಲ್ಲಿ ಯಾರಿಗೆ ಕೆಲಸ ಕೊಡ್ಬೇಕು ಅಂತ. ಅವರಿಗೆ ಕೊಡೋಷ್ಟು ಜವಾಬ್ದಾರಿ ನಮ್ದು, ಅವಕಾಶ ಇದೆ. ಆಮೇಲೆ ಇದು ಎಲೆಕ್ಟ್ರಿಸಿಟಿ ಕನೆಕ್ಷನ್, ಕೇಬಿದು ಲೈಟು ಮಾಡಿಸ್ತೀವಿ. ಆಮೇಲೆ ನಾನು ನಮ್ಮ ಪುರಸಭೆಯವರಿಗೆ ಟಾಯ್ಲೆಟ್ ತಹಸೀಲ್ದಾರ್ ಇದು ಶೌಚಾಲಯ ಬಂದು ಅವರಿಗೆ ಹೇಳಿ. ಗ್ರಾಮ ಪಂಚಾಯತ್ ಇದು ಮನೆ ಬಾಚೆ ಗ್ರಾಮ ಪಂಚಾಯತ್ ಯಾವ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಅವರಿಗೆ ಹೇಳಿ, ಯಾರು ಇದಾರೆ ಅವರಿಗೆ ಹೇಳ್ಬೇಕು. ಪಂಚಾಯತಿಯಿಂದ ಯಾರು ಇದ್ದಾರೆ ಮುಂದೆ ಬನ್ನಿ. ಇದು ನಿಮ್ದು ಎಸ್ ಬಿ ಎಂ ಅಡಿಯಲ್ಲಿ ಈಗ ಅವಕಾಶ ಇದೆ ಅಲ್ಲ, ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ. ಮತ್ತೆ ಇವರಿಗೆ ಟಾಯ್ಲೆಟ್ ಯಾಕೆ ಮಾಡಿಸಿಲ್ಲ? ಎಷ್ಟೇ ಸಣ್ಣ ಗ್ರಾಮಗಳಲ್ಲಿ ಎಲ್ಲರೂ ಆದಷ್ಟು ಒಂದು ಯುನಿಟಿದಿಂದ ಇರಬೇಕು ಅನ್ನೋದು ಸರ್ಕಾರದ ಆಶಯ ಇದೆ. ಆ್ಯಕ್ಚುಲಿ ನಾವು ಭಾರತ ಜಾತ್ಯತೀತ ದೇಶ ಅಂತ ಹೇಳಿ ನಾವು ಎಲ್ಲರೂ ಜಾತಿ ಮತ ಭೇದ ಮರೆತು ಒಂದಾಗಿ ಬಾಳಬೇಕು ಅಂತ ಸರ್ಕಾರದಲ್ಲಿ ಸಾಕಷ್ಟು ನಿಯಮಗಳಿವೆ. ಏನೋ ಒಂದ್ಸಾರಿ ಸಿಟ್ಟಿನ ಬರದಲ್ಲೂ ಅಥವಾ ಜಾತಿ ವೈಷಮ್ಯಗಳು ಈ ರೀತಿ ಘಟನೆಗಳು ಆಗಲೇಬಾರ್ದು. ಇದು ನಮಗೆ ದೇಶಕ್ಕೇ ಕೆಟ್ಟ ಹೆಸರು, ಬರೀ ನಿಮ್ಮ ಹಳ್ಳಿಗೆ ಊರಿಗೆ ಜಿಲ್ಲೆಗೆ ಅನ್ನೋದಕ್ಕಿಂತ ಎಲ್ಲ ಆ ರೀತಿ ಘಟನೆ ಆಗಿಬಿಟ್ಟಿದೆ. ಅದಕ್ಕೆ ನಮ್ಮ ಇಲಾಖೆ ವತಿಯಿಂದ ನಾವು ಅವರಿಗೆ ಸಹಾಯ ಸಹಕಾರ ಏನಿದೆ ಕಾನೂನಿನ ಪ್ರಕಾರ ತಲುಪಿಸಿದ್ದೀವಿ. ಬಟ್ ಇದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಮಾರಲ್ಲಿ ಅಂದರೆ ನಿಮ್ಮ ಜೊತೆ ನಾವು ಇದ್ದೀವಿ ಅಂತ ನೆರೆಹೊರೆಯವರು ಬಂಧು ಬಳಗದವರು ಇಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಜೊತೆಗೆ ನಿಂತು ಸಮಾಧಾನ ಹೇಳುವಂಥದ್ದು ಭಾಳ ಮುಖ್ಯ ಇದೆ. ಆ ಕೆಲಸ ಮಾಡಿ ಆಮೇಲೆ ಈ ಘಟನೆ ನಂತರ ಈ ಗ್ರಾಮದಲ್ಲಿ ಈ ರೀತಿಯ ಘಟನೆಗಳು ಆಗದೇ ಇರುವಂಗೆ ದಯಮಾಡಿ ನೀವೆಲ್ಲ ನೋಡ್ಕೊಳ್ಳಿ ಅಂತ ನಾನು ಕೈ ಮುಗಿದು ಕೇಳ್ತೇನೆ. ಇದು ಆ್ಯಕ್ಚುಲಿ ಈ ರೀತಿ ಘಟನೆಗಳು ಆಗಬಾರ್ದು. ಬರೀ ಜಾತಿ ವೈಷಮ್ಯಕ್ಕೆ ಜೀವ ಬಲೆ ತಗೊಳ್ಳುವಂಥ ಕೆಲಸಗಳು ಆಗಬಾರ್ದು. ಇದನ್ನ ಕುರಿತಂತೆ ತಾವು ಒಂದು ಮಟ್ಟದಲ್ಲಿ ಚರ್ಚೆ ಮಾಡಿ ಇದನ್ನು ಮುಂದುವರಿಸಬೇಡಿ ದಯಮಾಡಿ. ಈ ರೀತಿ ಘಟನೆಗಳು
ಮರುಕಳಿಸಿದಾಗೆ ನೋಡ್ಕೊಳ್ತೀವಿ.